ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಅಪ್ಡೇಟ್ ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಪ್ರಾರಂಭ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸರ್ವರ್ ಓಪನ್ ಆಯ್ತಲ್ಲ, ಏನಾಗಿದೆ, ಏನಾಗುತ್ತೆ ಸರ್ವರ್, ಏನಾಗಿದೆ, ಯಾವಾಗ ಸರಿ ಆಗುತ್ತೆ. ನಾನು ಕೂಡ SSP ಹೆಲ್ಪ್ಲೈನ್ ಕಾಲ್ ಮಾಡಿ ತಿಳಿಸ್ಕೊಂಡೆ, ಏನಂತ ಮಾಹಿತಿ ಕೊಟ್ಟರು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಫಸ್ಟ್ ಫ್ರೆಂಡ್ಸ್, ನೀವು SSP ವೆಬ್ಸೈಟ್ ಆಲ್ರೆಡಿ ಓಪನ್ ಆಗ್ತಾಯಿದೆ, ಬಟ್ ನೀವು SSPಯಲ್ಲಿ ನಿಮ್ಮ ಲಾಗಿನ್ ಆದ ತಕ್ಷಣ ಅಲ್ಲಿ ನೀವು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಸ್ಟೇಟಸ್ ಚೆಕ್ ಮಾಡ್ಕೋದ್ರೆ ಸರ್ವರ್ ಇರೋ ಸರ್ವರ್ ಅಂತ ಬರ್ತಿದೆ. ಇದು 1 ವೀಕಿಂದ ಬರ್ತಿದೆ. ಅದಕ್ಕೆ ನಮಗೆ ಕೂಡ ಪ್ರಾಬ್ಲಮ್ ಆಗಿತ್ತು. ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಮುಂಚೆ ಒಂದು ವಾರದ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವರು ಸರಿ ಆಗುತ್ತೆ ಅಂತ ಹೇಳಿದರು. ಈಗ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದೆ, ಅದಕ್ಕೆ ಏನಂತ ಮಾಹಿತಿ ಕೊಟ್ಟರೆ, ನಾವು ಕಾಲೇಜ್ ಡಾಟಾನು ಅಪ್ಡೇಟ್ ಮಾಡ್ತಿದ್ದೀವಿ, ಎಲ್ಲ ಡಾಟಾಗಳು ಏನೇನು ಬಾಕಿ ಉಳಿದ ಡಾಟಾ ಅಪ್ಡೇಟ್ ಮಾಡ್ತಿದ್ದೀವಿ. ಅದನ್ನುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸ್ಟೇಟಸ್ನ ಚೆಕ್ ಮಾಡ್ತಿದ್ದಾರೆ. ಅದರಿಂದ ಸರ್ವರ್ ಕ್ರ್ಯಾಶ್ ಆಗಿಬಿಟ್ಟು ಸರ್ವರ್ ಪ್ರಾಬ್ಲಮ್ ಆಗಿದೆ, ಎರರ್ ಆಗಿದೆ. ನಾವು ಡಾಟಾನು ಕೂಡ ಅಪ್ಡೇಟ್ ಮಾಡ್ತೀವಿ. ಅದು ಯಾವಾಗ ನಿವಾರಣೆ ಆಗುತ್ತೆ ಅಂದರೆ ಇನ್ನು 1 ದಿನದಿಂದ 2 ವಾರ, ಅಂದರೆ 1 ವೀಕ್ ಅಥವಾ 1 ವೀಕ್ ಒಳಗೆ ನಿಮಗೆ ಅಪ್ಡೇಟ್ ಆಗುತ್ತೆ. ಟೆನ್ಷನ್ ತೊಗೊಂಬಿಟ್ಟು ಅಪ್ಡೇಟ್ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಟೇಟಸ್ ತೋರಿಸ್ತಿಲ್ಲ ಅವ್ರು ಟೆನ್ಷನ್ ತೊಗೊಂಬಿಟ್ಟು, ಯಾರು ವಿದ್ಯಾರ್ಥಿಗಳಿಗೆ ಇನ್ನೂ ಬೋನಫೈಡ್ ಡೇಟಸ್ ನೋಡ್ಕೊಂಡು ಅದರ್ ಸ್ಟೇಟಿಂಗ್ ಏನೆಲ್ಲ ಪ್ರಾಬ್ಲಮ್ ಇತ್ತು ಅವ್ರದ್ದು ಕೂಡ ಎಲ್ಲರದು ಇನ್ನೂ ನೀಟಾಗಿ ಅಪ್ಡೇಟ್ ಆಗುತ್ತೆ ಅಂತ, ಯಾರಿಗೆ ಎಷ್ಟು ಅಮೌಂಟ್ ಬರಬೇಕು, ಏನು ಎತ್ತ ಅಂತ, ಏನೇನು ಪ್ರಾಬ್ಲಮ್ ಇದೆ, ಅದೆಲ್ಲ ನೀಟಾಗಿ ಅಪ್ಡೇಟ್ ಆಗುತ್ತೆ ಅಂತ ನನಗೆ SSP ಹೆಲ್ಪ್ಲೈನ್ ಅವರು ನಮಗೆ ತಿಳಿಸಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಒಂದಲ್ಲ ಬೇಡ, ನಮ್ಮ ಸ್ಕಾಲರ್ಶಿಪ್ ಏನಾಗುತ್ತೆ ಏನಾಗುತ್ತೆ ಯಾಕೆ ತೋರಿಸ್ತಿಲ್ಲ, ನಾವು ಏನು ಮಾಡಬೇಕಂತ ಡೌಟ್ ಇಲ್ಲದೆ ತೊಂದರೆ ಪಡಬೇಡಿ. ದಯವಿಟ್ಟು ಕಾಯಿರಿ. ಮತ್ತು ನಿಮ್ಮ ಕಾಲೇಜ್ಗಳನ್ನು ಕೇಳ್ತಾ ಇದ್ದಾರೆ SSP ಬಗ್ಗೆ, ನಿಮಗೆ ಏನಾದ್ರು ಪ್ರಾಬ್ಲಮ್ ಇದೆ ನಿಮ್ಮ ಕಾಲೇಜಿಗೆ ಭೇಟಿ ಮಾಡಿ, ಅಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಏನಾದ್ರು ಪ್ರಾಬ್ಲಮ್ ಇದ್ದೀರಿ ಅಂತ ಅವರು ಕೂಡ ತಿಳಿಸಿದ್ದಾರೆ. ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಹೆಲ್ಪ್ ಮಾಡ್ತಾರೆ, ಅಥವಾ ನಿಮಗೆ SSP ಇದು ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಅಥವಾ ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ಭೇಟಿ ನೀಡಿದ್ರೆ ಅಲ್ಲಿ ನಿಮಗೆ ಸರಿಯಾದ ನಿಖರವಾದ ಮಾಹಿತಿ ಕೊಡ್ತಿದ್ದಾರೆ, ಏನಾಗುತ್ತೆ ಏನು, ನಿಮಗೆ ಯಾವೆಲ್ಲ ತೊಂದರೆ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ದಾರೆ, ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಪಟ್ಟನ್ನು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೇಗ ವಿಡಿಯೋಗೆ ಒಂದು ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳಿ ಇಷ್ಟಪಡ್ತೀವಿ.